ಹೊಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಗ್ರಾಮಸಭೆ ಜರುಗಿದ್ದು, ಈ ಗ್ರಾಮಸಭೆಯಲ್ಲಿ ನೋಡೆಲ್ ಅಧಿಕಾರಿ ಸಭೆ ನಡೆದಿದ್ದಾಗ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ. ಅಲ್ಲದೆ ಈ ಸಭೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಿಯಿಂದ ಗ್ರಾಮಸಭೆ ಗೊಂದಲದ ಗೂಡಾಗಿ ಗ್ರಾಮಸಭೆ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು, ಈ ಸಭೆಯಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿಗಳು ಇಲ್ಲ, ನಮ್ಮ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳಬೇಕು? ಇದರಿಂದ ನಮ್ಮ ಯಾವ ಸಮಸ್ಯೆಗಳು ಬಗೆಹರಿದಿಲ್ಲ. ಇನ್ನು 20 ದಿನಗಳಲ್ಲಿ ಮತ್ತೆ ಸಾಮಾನ್ಯ ಸಭೆ ನಡೆಸಬೇಕೆಂದು, ಸಾಮಾನ್ಯ ಸಭೆಗೆ ಹಾಜರಿಲ್ಲದ ಇಲಾಖೆಯ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿಗೆ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ಆಟಿಕೆ ಸಾಮಾನು ನೀಡಲು ಮಾರ್ಚ್ 2021ರಲ್ಲಿ ಪಂಚಾಯಿತಿ ಪಂಡದಲ್ಲಿ ಗುತ್ತಿಗೆದಾರರ ಹೆಸರಿನ ಮೇಲೆ ಹಣ ತೆಗೆಯಲಾಗಿದೆ. ಆದರೆ ಇನ್ನುವರೆಗೂ ಆಟದ ಸಾಮಾನು ನೀಡಿಲ್ಲ, ಇದರಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಪ ಕೇಳಿಬಂದಿದೆ. ಈ ಗೋಲ್ಮಾಲ್ದಲ್ಲಿ ತಾಲೂಕಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅವರನ್ನು ನಾವು ಕೇಳಬೇಕಾಗಿತ್ತು, ಆದರೆ ಅವರು ಈ ಸಭೆಗೆ ಹಾಜರಾಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ದಡ್ಡಿ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲವು ದಿನಗಳಿಂದ ಗ್ರಾಮಕ್ಕೆ ಆಗಮಿಸುತ್ತಿಲ್ಲ, ಇಲ್ಲಿಯ ಸಾರ್ವಜನಿಕರ ದಾಖಲಾತಿಗಳ ಕೆಲಸಗಳು ಆಗುತ್ತಿಲ್ಲ, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮುನ್ನೋಳಿ ಅವರು ಮಾತನಾಡಿ, ನಾನು ಎಲ್ಲ ಇಲಾಖೆಗಳಿಗೆ ಗ್ರಾಮಸಭೆಯ ನೋಟಿಸ್ ನೀಡಿದ್ದೇನೆ, ಆದರೆ ಅಧಿಕಾರಿಗಳು ಬಾರದೇ ಇದ್ದರೆ ನಾನೇನು ಮಾಡೋದಕ್ಕೆ ಆಗಲ್ಲ ಎಂದು ಹಾರಿಕೆಯ ಉತ್ತರ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿ ಬಗ್ಗೆ ಸಂದೀಪ್ ಮಾಣಿ ಅವರನ್ನು ವಿಚಾರಿಸಿ, ನಮಗೆ ಗ್ರಾಮಕ್ಕೆ ಒಂದು ಕ್ರೀಡಾಂಗಣ ಬೇಕು ಅಂತ ಹಾಗೂ ವಿವಿಧ ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದೆ ಇಟ್ಟಿದ್ದೇವೆ ಎಂದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇನುದ್ದೀನ್ ಶೇಖ್, ನೋಡಲ್ ಅಧಿಕಾರಿ ಶ್ರೀಶೈಲ್ ಕಾಂಬ್ಳೆ, ಪಿಡಿಒ ಪ್ರಶಾಂತ್ ಮುನ್ನೋಳಿ ಅವರು ಉಪಸ್ಥಿತರಿದ್ದರು. ಹೊರಗಿನ ಮಂದಿ ಬರ್ಬೇಕ್ರಿ, ಎಲ್ಲ ಮ್ಯಾಗಿನ ಸಾಹೇಬ್ರ ಏನೂ ಯಾರೂ ಇಲ್ಲ. ನಮ್ಮ ಗ್ರಾಮ ಸಭೆ ಅಂತ ದಡ್ಡ ನಡೆದೈತ್ರಿ, ಆ ದಡ್ಡ ಸಭೆ ನಡೆದೈತ್ ಖರೆ. ಹೊರಗಿನ ಸಾಹೇಬ್ರ ಇಲ್ಲ, ಮತ್ತು ದಡ್ಡ ಊರಾಗಿಂದ ಐದು ಪಿ ಡಿ ಒ ಅದಾವ, ಚೇರ್ಮನ್ ಅದಾವ, ಮೆಂಬರ್ ಅದಾವ. ನಮಗೆ ಈ ಸಭೆ ಇದೆ, ನಮಗೆ ಇದಿಲ್ಲ, ಮಂಜೂರಿಲ್ಲ, ನಾವು ಇಲ್ಲೇ ಸಭೆ ನೆಲೆಸ್ತೇವ್ರಿ. ನಮಗೆ ಮುಂದಿನ ತಿಂಗಳು ಒಂದು ತಿಂಗಳು ಇನ್ನೂ ಟೈಮಿಂಗ್ ಕೊಡ್ತೇವೆ, ಒಂದು ತಿಂಗಳದಾಗ ಯಾವಾಗ ಬೇಕಾವಾಗ ನಮಗೆ ಗ್ರಾಮ ಸಭೆ ಆಗಬೇಕಿತ್ತು.